ಮಠದವರು ನನ್ನ ಸ್ವಾಮಿ ಅಂತಾರೆ, ಈ ಕಾಡ್ ಜನ ನನ್ನ ಗಜಕೇಸರಿ ಅಂತಾರೆ. ಒರಿಜಿನಲ್ ಆಗಿ ನಾನು ಯಾರು? ನನ್ನ ಹಿಂದೆ 1,000 ಆನೆಗಳ ಗಜಪಡೆ ಇತ್ತಂತೆ, ನಾನು ಆ ಪಡೆಯ ನಾಯಕ ಅಂತೆ. ಇಂಥ ಚಂದಮಾಮ ಕಥೆಗಳನ್ನ ನಾನೇ ಎಷ್ಟು ಜನ ಕೇಳಿಲ್ಲ ಕಾಳಿಂಗ. ಕಾಳಿಂಗ, ವಿಧಿ ನನ್ನ ಲೈಫಲ್ಲಿ ಫುಟ್ಬಾಲ್ ಆಡ್ತಿದೆ ಕಾಳಿಂಗ. ಎಲ್ಲೋ ಇದ್ದವನು ಎಲ್ಲೋ ಬಂದು ಏನೋ ಮಾಡ್ತಿದ್ದೀನಿ. ಏನ್ ಗುರು ಇದು? ಕಾಮಿಡಿ. ಹೌದು, ಕಾಮಿಡಿನೇ. ನೀನ್ ಕಾಡಗ್ ಬರೋದಂತೆ, ಕಾಡ್ ಮನುಷ್ಯ ಜೊತೆ ಇರೋದಂತೆ, ಕಾಡ್ ಜನಗಳನ್ನ ಸುಮ್ನೆ ಬಿಡ್ತಾರ ಕಾಳಿಂಗ, ನಿನ್ನೇನ್ ತುಳಿದೆ ಬಿಡ್ತಾನಂತೆ. ಇದೆಲ್ಲದಕ್ಕಿಂತ ಕಾಮಿಡಿ ಅಂದ್ರೆ ಏನ್ ಗೊತ್ತಾ? ಸಿಟಿಯಿಂದ ಬಂದಿರೋ ನೀನು ಆನೆ ಮೇಲೇರಿ ಅದ್ರ ಮದ ಇಳಿಸ್ತಿಯಂತೆ. ಅಬ್ಬಬ್ಬಾ, ಇದೆಲ್ಲ ಕಾಮಿಡಿ ಅಲ್ಲದೆ ಇನ್ನೇನು? ಕಾಡ್ ಜನಗಳ ಇನ್ಸ್ಟಿಂಕ್ಟ್ಸ್ ನಾಷ್ಟ ಹಗುರವಾಗಿ ನೋಡ್ಬೇಡಿ. ಅವ್ರ ಲೆಕ್ಕಾಚಾರ ಇವತ್ತಿನವರೆಗೂ ಸುಳ್ಳಾಗಿಲ್ಲ. ನಿಮಗ್ ಗೊತ್ತಿತ್ತೋ ಗೊತ್ತಿಲ್ದೇನೋ, ಕಾಡ್ ಜನಗಳನ್ನ ಯಾಮಾರಿಸಿ ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ವಾಗ ನನ್ ವಿಚಾರವಾಗಿ ಅವ್ರಗಳ ವಿರುದ್ಧ ಹೋರಾಡಿದ್ರಿ. ಅದರಿಂದ ಉಪಯೋಗ ಆಗಿದ್ದು ಕಾಡ್ ಜನರಿಗೆ. ಅವತ್ತೇನೋ ಅವರನ್ನ ಕಾಪಾಡ್ಬಿಟ್ರಿ, ಆದ್ರೆ ಇವತ್ತು ಅವ್ರನ್ನ ಕಾಡಿಂದ ಖಾಲಿ ಮಾಡೋ ಎಲ್ಲಾ ತಯಾರಿನೂ ನಡೆದಿದೆ. ಅವರು ಆಡಿ ಇರೋ ಜಾಗದಲ್ಲಿ ರೆಸಾರ್ಟ್ ಕಟ್ತಾರಂತೆ. ಇನ್ನು ಇವ್ರಿಗೆ ಕಾಡ್ ಬಿಟ್ರೆ ಬೇರೆ ಬದುಕಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಕ್ ಡಿಸಿ ಹತ್ರ ಹೋಗ್ತಾ ಇದ್ದೀನಿ. ಅವ್ರು ನಿನ್ನ ತುಂಬಾ ನಂಬಿದಾರ್ ಕೃಷ್ಣ.